ಈಗ ನಿಮಗೆ ದಕ್ಷಿಣ ಕನ್ನಡ ಸುತ್ತಮುತ್ತಲು ಎಲ್ಲ ಕಡೆಯೂ ಕೂಡ ಅಯ್ಯಪ್ಪನ ವೃತ್ತಧಾರಿಗಳು, ಅಯ್ಯಪ್ಪನ ಭಜನೆ, ಅಯ್ಯಪ್ಪನ ವೃತ್ತಧಾರಿಗಳ ನೇಮನಿಷ್ಠೆ ಎಲ್ಲವೂ ಕೂಡ ಕಾಣಸಿಗುತ್ತೆ. ಆದರೆ ಇವರಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಅವರು 58 ವರ್ಷಗಳಿಂದ ಶ್ರೀ ಕ್ಷೇತ್ರ ಶಬರಿಮಲೆಗೆ ಹೋಗ್ತಾ ಇದ್ದಾರೆ, 58 ವರ್ಷಗಳಿಂದ ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನು ಮಾಡಿದ್ದಾರೆ, 59 ವರ್ಷ ಮಾಲೆ ಹಾಕಿದರೆ ಒಂದು ವರ್ಷ ಹೋಗಲಿಕ್ಕಾಗಲಿಲ್ಲ, ಕೊರೋನಾ ಅಡ್ಡಿ ಬಂತು ಅಂತ. ಈಗ ಇದು 60ನೇ ವರ್ಷದ ಮಾಲಾಧಾರಿ, ಅವರು 60ನೇ ವರ್ಷದ ಮಾಲಾಧಾರಿ. ಇವರು ಕುಂಜಿರ ಗುರುಸ್ವಾಮಿ ಚಾರ್ಮಾಡಿಯವರು, ಸುಮಾರು 75 ವರ್ಷ ಪ್ರಾಯನ, 78 ವರ್ಷ ಪ್ರಾಯದವರು. ಬಹಳ ವಿಶೇಷವಾಗಿ ಇವರು ಇಲ್ಲೆಲ್ಲರಿಗೂ ಕೂಡ ಗುರುಸ್ವಾಮಿ ಮಾತ್ರ ಅಲ್ಲ, ಅಯ್ಯಪ್ಪ ಸ್ವಾಮಿಯ ವೃತಾಧಾರಿಗಳು ಹೇಗಿರಬೇಕು ಅನ್ನೋಂಥದ್ದನ್ನು ಹೇಳಿಕೊಡುವಂಥವ್ರು. ಮನೆಯಲ್ಲೇ ಒಂದು ಗುಡಿ ನಿರ್ಮಾಣವನ್ನು ಮಾಡಿದ್ದಾರೆ. ಅವರ ಬಾಳಲ್ಲಿ ಬಹಳ ಒಂದು ದೊಡ್ಡ ದೊಡ್ಡ ಪವಾಡಗಳು ಕೂಡ ಅಯ್ಯಪ್ಪನಿಂದಾಗಿ ನಡೆದು ಹೋಗಿದೆ ಅನ್ನುವಂಥದ್ದು. ಈಗ ಕುಂಜಿರ ಗುರುಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ. ಗುರುಸ್ವಾಮಿಯವರೇ, ನೀವು ಮೊದಲು ಅಯ್ಯಪ್ಪನ ಕ್ಷೇತ್ರಕ್ಕೆ ಹೋಗಿದ್ದು ಯಾವಾಗ ಮತ್ತು ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ ಹೋಗಿದ್ದು? ನಮಗೆ ನಾನು ಹೋದದ್ದು ಅಂದರೆ ನಮ್ಮ ಫ್ರೆಂಡ್ ಹೋಗುವ ಅಂತ ಹೀಗೆ ಮಾತಾಡಿ ಉಸಲಲ್ಲಿ ಮಾತಾಡಿ ಹೋಗುವ ಅಂತ ಸ್ಟಾರ್ಟ್ ಮಾಡಿದ್ದೆ ಅವಾಗ. ಆಗ ಹೋಗೋದ್ರ ಮೇಲೆ ನಾನು ಅದು ದೇವ್ರು ಬಿಡಲಿಲ್ಲ, ಇಷ್ಟೊತ್ತು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಾನು ಶಬರಿಮಲೆಗೆ. ಎಷ್ಟು ವರ್ಷ ಹೋದ್ರಿ? ನಾನು 58 ವರ್ಷ ಹೋಗಿದ್ದೆ, 57 ವರ್ಷ, 58 ವರ್ಷ ಒಂದರಲ್ಲಿ ಬಿಟ್ಟು 59ರಲ್ಲಿ ಒಂದು ಬಿಟ್ಟಿದ್ದಾರೆ. ಅಂದರೆ ಒಂದಂದರೆ 58 ಹೋಗಿದೆ ಹೋಗಿದ್ದೀರಿ 58ನೇ ವರ್ಷದ ಮಾಲೆ, 59ನೇ ವರ್ಷ. ಈಗ ಇಷ್ಟು ವರ್ಷದ ಮಾಲಾಧಾರಿಯಾಗಿದ್ದುಕೊಂಡು ನಿಮ್ಮಲ್ಲಿ ನೀವು ಆದಂಥ ಬದಲಾವಣೆಗಳು ಏನೆಲ್ಲ? ನನಗೆ ಶಿಷ್ಯರು ಹೇಳ್ತಾರೆ ನೀವು ತುಂಬ ಬದಲಾಗಿದ್ದೀರಿ ಅಂತ ಎಲ್ಲ ವಿಷಯ ಅಂತ. ದೇವರೇ ಕಾನೂನುಗಳು ಕೊಟ್ಟಿದೆ ಎಲ್ಲ ವಿಷಯ, ನಾನು ನೆನೆಸಿದನ್ನು ದೇವರು ನಡೆಸಿಯೇ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ ಎಲ್ಲ. ನಾನು ಹೇಳಿದ್ದು ಆಗಿದೆ ಅಷ್ಟರೊಳಗೆ, ನಾನು ಒಬ್ಬರಿಗೆ ಹೇಳಿದ್ದು ಸಹ ಅದು ನಡೆಸಿಕೊಟ್ಟಿದ್ದಾರೆ ದೇವರು. ಅವರ ಇದು ನನಗೆ ಅನುಗ್ರಹ ತುಂಬ ಉಂಟು, ದೇವರ ಅನುಗ್ರಹ ತುಂಬ ಉಂಟು. ಈಗ 22ನೇ ವರ್ಷದಲ್ಲಿ ನೀವು ಮೊದಲಿಗೆ ಹೋದ, 22 ವರ್ಷದಲ್ಲಿ ನಿಮಗೀಗ 78 ಅಂತಂದರೆ 22ನೇ ವರ್ಷದಲ್ಲಿ ನೀವು ಹೋದ್ರಿ ಅಂತ ಅಂದ್ಕೊಳ್ಳುವ. ಈ 22 ವರ್ಷದಲ್ಲಿ ಹೋದ ನಂತರ ನಿಮ್ಮ ಬದುಕಲ್ಲಿ ಈಗ ನಿಮಗೆ ಆಗ ಮದುವೆಯಲ್ಲಾಗಿತ್ತಾ ಹೋಗುವಾಗ, ಫಸ್ಟ್ ಹೋಗುವಾಗ? ಒಂದು ವರ್ಷ ಇಲ್ಲ, ಒಂದು 2 ವರ್ಷ ಇಲ್ಲ, ಮತ್ತೆ 25ರಲ್ಲಿ ಅಯ್ಯಪ್ಪನಲ್ಲಿಗೆ ಹೋದ ನಂತರ ಮದುವೆ ಆದ. ಹೋದ ನಂತರ ಈಗ ನಿಮ್ಮ ಮಕ್ಕಳಿಗೆ ಮದುವೆ ಆಗಿರಲಿಲ್ಲ, ತೊಂದರೆಗಳಾಗಿತ್ತು, ಆಗ ಒಂದೇನೋ ಒಂದು ತೋರ್ಪಟ್ಟಿತ್ತು, ಅದೇನು? ಅದು ಅಂದರೆ ಮಕ್ಕಳೇ ಆಗಲಿಲ್ಲ ಏನು ನೋಡಿಕೊಳ್ಳೋದು. ಅವರು ಬಂದು ಇಲ್ಲಿ ನಿಮ್ಮ ಹತ್ತಿರ ನೆಲೆಸಿ ಇದ್ದಾರೆ ಇಲ್ಲಿಯೇ, ಅವರನ್ನು ಸ್ವಾಮಿ ಅಯ್ಯ ಸ್ವಾಮಿ ಹಾಗೆ ನೀವು ಅವರನ್ನು ಇದು ಮಾಡಬೇಕು, ಪ್ರತಿಷ್ಠೆ ಮಾಡಿದ್ರು, ಅವರು ನಂಬಬೇಕು ಅಂತಾಯ್ತು. ಮತ್ತೆ ಕಡೆಗೆ ಇದು ಮಾಡಿದ್ದು ನನಗೆ, ನಾನು ಹೇಳಿ ಏನಂದರೆ ನನಗೆ ನಾನು ಇದ್ದಷ್ಟು ಮಾಡ್ತೇನೆ, ನಾಳೆ ನಿಮ್ಮ ದಿವಸ ಕಳೆದಗೊಳ್ಳಿ ಅದಕ್ಕೆ ಜನ ಬೇಗ ಬರ್ತಾರೆ ಅಂತ ಹೇಳಿದ್ದಾರೆ ಅವರು. ನನ್ನ ಹತ್ರ ಬೇರೆ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ದಾರೆ. ಈಗ ಅದಾದ ನಂತರ ಈಗ ಮಕ್ಕಳಿಗೆ ಮದುವೆ ಎಲ್ಲ ಆಗಿರಲಿಲ್ಲಲ್ಲ, ಅಯ್ಯಪ್ಪನ ಗುಡಿಯ ನಿರ್ಮಾಣ ಆದ ನಂತರ ಮದುವೆ ಆಯಿತಾ? ಅದು ಅದಕ್ಕೆ ಮುಹೂರ್ತ ಮಾಡಿದೆ, ಹಾಗೆ ದಿನ ಇಟ್ಟು ಅದಕ್ಕೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಆಗಿದೆ, ಮಾಡ್ತೇನೆ ಹೇಳಿದ ಮೇಲೆ ಆಗಿದೆ. ಹಾಂ, ಹೇಳಿದ ಕೂಡಲೇ ಆಗಿದೆ. ಆಗಿದೆ. ಎಷ್ಟು ಜನ ಮಕ್ಕಳು ನಿಮಗೆ? 3 ಹೆಣ್ಣು 1 ಗಂಡು. ಲಾಸ್ಟ್ ನಾವು ಗಂಡು. ಈಗ ಎಷ್ಟು ಜನಕ್ಕೆ ಮದುವೆ ಆಗಿದೆ? 3 ಜನಕ್ಕೆ ಮದುವೆ ಆಗಿದೆ, ಹುಡುಗನಿಗೆ ಆಗಿ ಉಂಟು. ಈಗ ನಿಮ್ಮ ಕೈ ಒಮ್ಮೆ ತೋರಿಸಿ, ಇದು ನೋಡಿ, ಇದು ಹಚ್ಚೆ. ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ. ಈಗ ಟ್ಯಾಟೋ ಅಂತಂತಾರೆ ಅದು, ಮುಂಚೆ ಹಚ್ಚೆ ಹಾಕಿಸುವ ಟೈಮು. 58 ವರ್ಷಗಳ ಹಿಂದಿನ ಹಚ್ಚೆ ಅಲ್ವಾ ಇದು? ಎಲ್ಲಿ ಹಾಕ್ಸಿದ್ದು? ಅಲ್ಲಿ ಶಬರಿಮಲೆ. ಶಬರಿಮಲೆ ಹಾಕ್ಸಿದ್ದು 58 ವರ್ಷ ಆಯ್ತು ಅದಕ್ಕೆ ಮೊದಲು ಹೋದಾಗ. ಈ ನಿಯಮ ನಿಷ್ಠೆ ಅಂತ ಹೇಳ್ತಾರೆ, ನಿಯಮ ಪಾಲನೆ ಅಂತ ಹೇಳ್ತಾರೆ, ಸ್ವಾಮಿ ಮಾಲಾಧಾರಿಗಳು ಹೇಗಿರಬೇಕು? ಅವ್ರ ನಿಷ್ಠೆ ಅಂದರೆ ಒಬ್ಬರನ್ನು ನೋಡುವಾಗ ನಾವು ವಿಕಾರವೇ ಕಾಣಬೇಕು ಇದು ಸಂತ. ಒಬ್ಬರು ನೋಡುವಾಗ ನಮಗೆ ಪ್ರೀತಿ ಕಾಣಬಾರ್ದು, ಭಕ್ತಿ ಕಾಣಬೇಕು ನಮ್ಮ ಇದರಲ್ಲಿ ಕ್ರಮ ಹಾಗೆ. ಅಂದರೆ ತಲೆ ಬಾಚುವುದು, ಶೋ ಮಾಡುವುದು, ಅದೆಲ್ಲ ಶರ್ಟು ಶಿಸ್ತು ಹಾಕಿ ಶರ್ಟ್ ಹಾಕಬಾರ್ದು, ನಿಷ್ಠೆಯಿಂದ ಪರಿಪಾಲನೆ ಮಾಡಬೇಕು. ಅವ ಬೆಳಿಗ್ಗೆ ಬರೇ ಚಾಪೆ ಮೇಲೆ ಮಲಗಬೇಕು, ಬೆಳಿಗ್ಗೆ 4:30 ಮೊದಲು ಇದ್ರ ಕೋಳಿ 7 ಮೊದಲು ಶರಣು ಕರೆದಾಗಬೇಕು. ಸಾಯಂಕಾಲ ಆಗಿ 5:00 ನಂತರ ನೀರು ಕುದಿ ಮುಟ್ಟಬಾರ್ದು, ಮತ್ತು ದೇವ್ರ ಶರಣು ಕರೆದ ನಂತರವೇ ನೀರೆಲ್ಲ ತೆಗೆದುಕೊಳ್ಬೇಕು. ಮಧ್ಯೆ ಮಧ್ಯೆ ಬಟ್ಟೆಯಲ್ಲಿ ಶರಣು ಕರೀಬೇಕು. ಹಾಂ, ಮತ್ತು ಇದೆಲ್ಲ ಈ ಬಟ್ಟೆಯಲ್ಲಿ ಹೊತ್ತು ಮಲಗಬೇಕವ, ಮಂದಿರಿಗೆ ಮುಟ್ಟಬಾರ್ದು, ಮನೆಯಲ್ಲಿ ಮುಟ್ಟಿರಲಿಲ್ಲ. ಕೆಲವು ಬೀಡಿ ಸೇರ್ತಾರೆ, ಇಟ್ಟು ಹಿಡಿದಿರ್ತಾರೆ, ಅದು ಅನ್ನ ಜನ ಬಿಡಿದಿಲ್ಲ ನಾನು.
ನಾನು ಭಾಳ ನಿಷ್ಠೆ, ಅದು ಕೆಲವು ಬರೋದಿಲ್ಲ, ಕೆಲವು ಶೋ ಮಾಡ್ತಾಯಿದ್ದಾರೆ, ನನಗೆ ಅದು ನಾನು ಅದೆಲ್ಲ ಅವಕಾಶ ಕೊಡೋದಿಲ್ಲ. ಕೆಲವು ನಾಟಕ ಕೆಲವು ಇದೆ ಮಾಲೆ ಹಾಕಿ ನಾಟಕ ಅದು ಕೆಲವು ಹೋಗ್ತಾಯಿದ್ದೆ, ಕೆಲವು ಬಿಟ್ಟಿದ್ದೆ. ನಾನು ನಿಷ್ಠೆ ನನ್ನ ನಿಷ್ಠೆಯವ ನನ್ನ ನಿಷ್ಠೆ ಪ್ರಕಾರ ನನಗೆ ಯಾರೂ ಇರಬೇಕಾಗಿದೆ. ನನ್ನ ಕಮ್ಮಿ ನನ್ನಲ್ಲಿ ಮಾಲೆ ಹಾಕಿದವರು ಮೇಲೆ ಮೇಲೆ ಹೋಗಿದ್ದಾರೆ, ಕೆಳಗೆ ಬರಲಿಲ್ಲ. ನಾನು ಅದಕ್ಕೆ ಹೇಳುದು, ನಾನು 23 ಜನ ಮಾಲೆ, 23 ಜನ ಮಾಲೆ ಹಾಕೋದಿಲ್ಲ ನಿಷ್ಠೆ. 42 ದಿವಸ ಬೇಕು ಅವನಿಗೆ ಮಾಲೆ ಹಾಕಿ ವ್ರತ, ಅವರಿಗೆ ವ್ರತ ಕೊಡ್ತಾರೆ. ಅವರಿಗೆ ಬೇಕಾದ ವ್ರತ ಅವ್ರು ಖಂಡಿತ ಕೊಡ್ತಾರೆ, ಖಂಡಿತ ಕೊಟ್ಟಿದ್ದಾರೆ. ಹಾಂ, ಈಗ ನಿಮ್ಮಲ್ಲಿ ಹೀಗೆ ಮಾಲೆ ಹಾಕಿದ ನಂತರ ಪವಾಡಗಳದ್ದು ಯಾವುದಾದ್ರೂ ನೆನಪುಂಟ ನಿಮಗೆ? ಪವಾಡ ಅಂದರೆ ಒಂದ್ಸಲ ಪಾದಯಾತ್ರೆ ಬಂದಿದ್ದರು ಒಬ್ಬರು, ಆವಾಗ ನಾನು ಒಂದು ಕೆಲಸ ಮಾಡಿ ಕ್ಲೀನ್ ಮಾಡುವಾಗ ಭಸ್ಮ ಇದರಲ್ಲಿ ಈ ಕೈಯ ಇದು ಹಚ್ಚಿತ್ತದರಲ್ಲಿ ತೋರಿಸಿದೆ, ಅವರಿಗೆ ತೋರಿಸಿದೆ. ಮತ್ತೊಮ್ಮೆ ನಾನು ಹೀಗೆ ಬಂದು ನೋಡುವಾಗ ಅಗರಬತ್ತಿ ಹಚ್ಚಿತ್ತು. ನನಗೆ ಭಾಳ ಶ್ರದ್ಧೆಯಿಂದ ನಾನು ಹತ್ತಿರ ಇದು ಹೇಗೆ ಬಂತು ಅಂತೇಳಿ. ಇಷ್ಟು ಸ್ವಲ್ಪ ಅಲ್ಲ, ಇಷ್ಟು ಕೆಲವು ಪೌಡರ್ ಕಂಡಿದೆ ಅಲ್ಲಿ, ಕಂಡಿದೆ ಕೆಲವು. ನಾನು ಮಾಲೆ ಹಾಕಿ ನಮ್ಮ ಹೋಗಿದ್ದೆ 30-35 ಜನ ಮಂದಿ ಇದ್ದರು. ಆವಾಗ ಚೇರಲ್ಲಿ ಹೀಗೆ ಅಯ್ಯಪ್ಪ ಸ್ವಾಮಿ ಕೂತೊಳ್ತಾರೆ, ಹಾಗೆ ನನ್ನ ಸ್ವಾಮಿಗಳು ನೋಡಿದ್ದಾರೆ ಅಬ್ದುಲ್ನವರು ನೋಡಿದ್ದಾರೆ ಅಲ್ಲಿ ಕೂತದ್ದು. ಈಗ ನೀವು ಚಪ್ಪಲಿ ಹಾಕದೆ ಎಷ್ಟು ವರ್ಷಗಳಾಯಿತು? 40 ಅಂದರೆ 18 ಅಂದರೆ 40 ವರ್ಷ, 45 ವರ್ಷ ಆಗ್ಬೋದು. ಈಗ ನೀವು ಮಾಲೆ ಹಾಕಿದ ನಂತರ ಏನೆಲ್ಲ ವ್ರತಾಧಾರಣೆ ನಿಮ್ಮದು, ದಿನಚರಿ ಹೇಗಿರುತ್ತೆ? ನನ್ನ ನಾನು ನಿಷ್ಠೆ ಅಂದರೆ ಬೆಳಗ್ಗೆ ಬೇಗ, ನಾನು ಹೇಳಿಲ್ವ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಣ್ಣ ಕರೆದು, ಮತ್ತು ಇದು ಊಟ ಒಂದೇ ಊಟ, ಶನಿವಾರ ಊಟ ನಮ್ಮ ಇದರಲ್ಲಿ ಊಟ ಮಾಡಲಿಕ್ಕಿಲ್ಲ. ಶನಿವಾರ ದಿವಸ ಅವ್ರು ಹುಟ್ಟಿದ ದಿವಸ, ಆ ದಿವಸ ಊಟ ಮಾಡಲಿಕ್ಕೆ ಫಲಾರವೇ ಇರಬೇಕು. ಅಂದರೆ ಇದು ಧಾನ್ಯದ ಇದರಲ್ಲಿ ಯಾವುದು ಒಂದು ಗೆಣಸು ಅಥವಾ ಹೆಸರು ಕಡಲೆ ಇದೆಲ್ಲ ಅಕ್ಕಿ ವಸ್ತು ಇರ್ಬೋದಾ ಆ ಹುಟ್ಟಿದ ದಿವಸ? ಹಾಗೆ ಹಾಗೆ ಹೇಳ್ತೇನೆ. ಕೆಲವು ಈಗ ನಮಗೆ ಕೆಲಸ ಹೋಗಬೇಕು, ನಮಗೆ ಊಟ ಮಾಡಬೇಕಂತ ಕೇಳ್ತಾರೆ, ಅಂಥವ್ರು ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮಾಡೋದು ಆಗೋದಿಲ್ಲ, ಅವ್ರಿಗೆ ಹೋಗಬೇಕಲ್ಲ. ಅದು ಬಾಕಿ ನಿಷ್ಠೆಯಲ್ಲಿ ಕರೆಕ್ಟ್ ಆಗಿ ಬಿಡೋದಿಲ್ಲ. ಅದಕ್ಕೆಲ್ಲ ಕೆಲವರು ಹೋಟ್ಲಲ್ಲಿ ತಿಂತಾರೆ, ನಾನು ಹೋಟ್ಲಲ್ಲಿ ಇಷ್ಟು ಬಿಟ್ಟಲಿಲ್ಲ. ಮತ್ತು ದೇವಸ್ಥಾನ ಆದ ಮೇಲೆ ನಾನು ಮೊದಲು ಕೆಲವರು ನಮ್ಮ ಶಿಷ್ಯರ ಮನೆಯಲ್ಲಿ ನಿಷ್ಠೆಯವರು ಅಂದರೆ ನಮಗೆ ನಮ್ಮನ್ನು ನೋಡಿದಲ್ಲಿ ಭಕ್ತಿಯಿಂದ ಒಳ್ಳೆ ಮಾಡಿಕೊಡ್ತಾರಲ್ಲ, ಹಾಗೆ ಒಳ್ಳೆ ಮಾಡಿಕೊಡ್ತಿದ್ದರು. ನಾನು ಅಲ್ಲಿ ದೇವಸ್ಥಾನದಲ್ಲಿ ಮುಟ್ಟಬಾರ್ದಾಯ್ತು, ಹೊರಗೆ ನೀವೇ ಮಾಡಿದ್ರೆ ಹೇಳಿದರು ಅವರಿಗೆ. ಅದರ ನಂತರ ಇಲ್ಲ, ಎಲ್ಲಿ ಹೊರಗೆ ಎಲ್ಲಿದ್ದೀನಿ ಈಗ ಹೊರಗೆ ಹೋದರು ಸರ್. ನೀವು ವರ್ಷದಲ್ಲಿ ಎಷ್ಟು ದಿನ ಮಾಲಾಧಾರಿಯಾಗಿರ್ತೀರಿ? ನಾನು 60 ದಿವಸ ಇರ್ತೇನೆ, 60 ದಿವಸ ಇರ್ತೇನೆ. ಈಗ ಎಷ್ಟು ವರ್ಷ ನೀವು ಪಾದಯಾತ್ರೆ ಮಾಡಿದ್ದೀರಿ? 3 ಪಾದಯಾತ್ರೆ ಮಾಡಿದ್ದೇನೆ, 3 ಪಾದಯಾತ್ರೆ ಮಾಡಿದ್ದೇನೆ. ಈಗ ನೀವು ಮಾಲಾಧಾರಿಯಾಗಿದ್ದುಕೊಂಡು ಸುಮಾರು 78 ವರ್ಷ, ಎಲ್ಲರೂ ಕೂಡ ನಿಮಗೆ ಒಂದು ಗೌರವ ಕೊಡ್ತಾರೆ, ನಿಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ, ನೀವು ಎಷ್ಟು ಕಡೆ ಪೂಜೆಗೆ ಹೋಗ್ತೀರಿ? ನಾನು ಈ ಮಂಗಳೂರು ಈ ಕಡೆ ಅಂದರೆ ಪರಗಿಬೇಟೆ, ಮತ್ತು ಬಂಟ್ವಾಳ, ಮತ್ತು ಚಿಕ್ಕಮಗಳೂರು, ಬೆಳಾಲ್, ಮತ್ತು ಒಡಂತ್ಯಾರ್ ಒಳಗೆ, ಮತ್ತು ಕುಟ್ನೂರು ಅಂದರೆ ನಾರವಿ ಕಡೆ ದಿಡ್ಪೆ ಕಡೆ, ಮತ್ತು ಈ ಬೆಳಾಲ್ಸ್ ಕಡೆ ಆ ಕಡೆ ಸಹ ಶಿಬಿರ ಇತ್ತು. ಮತ್ತು ಚಿಕ್ಕಮಗಳೂರು ಅಲ್ಲಿ ಶಿಬಿರ ಇಲ್ಲ, ಅಲ್ಲಿ ಉತ್ಸವಕ್ಕೆ 40 ವರ್ಷವೂ ಉತ್ಸವವಾಗಿದ್ದೇನೆ ಅಲ್ಲಿ. ಅವರು ನಾನು ಹೇಳ್ತೀನಿ, ಈಗ ಹೇಳ್ತಾರೆ ಅವರು, ನೀವು ಬರ್ತಾಯಿದ್ದರೆ ಇಲ್ಲಿ ನಡೀತಾ ಇದೆ ಅಂತೇಳಿ. ಈಗ ನೀವು ಆರಂಭದಿಂದ ನೀವು ಮದುವೆ ಆದ ನಂತರ ನೀವು ಮಾಲೆ ಹಾಕುವಂಥ ಸಮಯದಲ್ಲಿ ಮನೆಯಲ್ಲಿ ಹೇಗೆ ನಿಮಗೆ ಸಪೋರ್ಟು? ಮನೆಯಲ್ಲಿ ಸಪೋರ್ಟ್ ಇಲ್ಲ, ನನಗೆ ಮನೆ ಸಪೋರ್ಟ್ ಅಷ್ಟು ಇಲ್ಲ, ಯಾರ್ದಿಲ್ಲ, ನನ್ನದೇನು ಸರ್, ನನ್ನ ಇದರಲ್ಲೇ ಮಾಡಿಕೊಂಡು. ಮನೆ ಸಪೋರ್ಟ್ ಇಲ್ಲ ಅಂತಂದರೆ ನನ್ನ ಎಷ್ಟೇನು ಅವ್ರು ಮಾಡು ಮಾಲೆ ಹಾಕೋದು ಬೇಡ ಅಂತ ಹೇಳೋದಿಲ್ಲ ಸರ್, ಮನೆಯಲ್ಲಿ ತಗೊಳ್ಳಿಲ್ಲ, ಮಾಡಿ ಹಾಕಬೇಡಿ ಅಂತ ಹೇಳೋದಿಲ್ಲ, ಹಾಕ್ತಾ ಇದ್ದೆ. ಹಾಗೆ ಪೂಜೆಗೆ ಬರ್ತಾರೆ, ಸಿರುಮುಡಿ ಕಟ್ಟೋದು ಬರ್ತಾರೆ, ಅಲ್ಲಿ ಹತ್ತಿರವೇ ಮನೆ, ಇದು ಗುಡಿ. ಹಾಗೆ ಅಯ್ಯಪ್ಪನ ಕ್ಷೇತ್ರ ಈಗ ಬದಲಾಗಿದೆಯಾ? ತುಂಬ ಬದಲಾಗಿದೆ. ಮೊದಲು ಹೋಗುವಾಗ ಅಗ್ನಿಗುಂಡ ನೆಲದಲ್ಲಿತ್ತು, ಮತ್ತು ಅವಾಗ ಈ ಜನಗಳಿಗೆ ನಿಲ್ಲಿಕ್ಕೆ ಬಿಸಿಲು ಬರೋದಕ್ಕೆ ಒಂದು ಸಣ್ಣ ಚಪ್ಪರ ಉದ್ದಕ್ಕೆ ಹಾಕ್ತಾರೆ, ಹಾಕಿ ಒಂದು 10 ಉದ್ದ ಅಷ್ಟು ಅಲ್ಲಿ ನಿಂತು ಅಲ್ಲೇ ಬರೋದಕ್ಕೆ. ಹಾಗಾಗಿ ಅಗ್ನಿಗುಂಡ ನೆಲದಲ್ಲಿತ್ತು, ಪಡಿಸ ಸಪೂರವಾಗಿ ಎಲ್ಲ ಸವಿಸೋದು ಹೋಗಿತ್ತು. ಮತ್ತೆ ಒಂದು ನಾನು 10-20 ವರ್ಷ ನಂತರ ಅದು ಮೊದಲು ಕಾಯಿಯಲ್ಲಿ ಹೊಡಿತಿದ್ದು ನಾವೆಲ್ಲ ಅಲ್ಲಿ ಆ ಪಡಿಕೆ, ಈ ಅದು ಹೊಸ್ತಾಗಿದ ಮೇಲೆ ಸೈಡಿಗೆ ಹೊಡೆಯೋದು, ಅದಕ್ಕೆ ಬಡಿಗೆ ಹೊಡಿತಿದ್ದು. ನಾವು 2 ಸಲ ಸನ್ಯಾಲಿ ಬಿಚ್ಚಿದ್ದೇವೆ, ಆಗ ಅಷ್ಟು ಜನ ಇಲ್ಲ, ಎಷ್ಟೋ ಸಲ ಅಲ್ಲಿ ಬಿಚ್ಚಿದ್ದಾರೆ ಅಲ್ಲಿ ಇರುಮುಡಿ ಮೇಲೆ.
ಅಲ್ಲಿ ಒಳಗೆ ಈಗ ಅಲ್ಲಿ ವ್ಯವಸ್ಥೆ, ಈಗ ಅಲ್ಲಿ ಸ್ವಾಮಿಗಳಿಗೆ ಹೆಚ್ಚು ಗೌರವ ಇದೆಯಾ ಅಂತ ಅಲ್ಲ, ಮುಂಚೆ ಹೆಚ್ಚು ಗೌರವ ಇತ್ತ? ಮುಂಚೆ ತುಂಬ ಗೌರವ ಇತ್ತು, ಮುಂಚೆ ತುಂಬ ತುಂಬ ಗೌರವ ಇತ್ತು. ಈಗ ಈಗ ಅಷ್ಟಾದರೆ ಎಲ್ಲ ಒಟ್ರಾಸಿ ಇದು ಹೋಗ್ತಾರೆ, ಅಲ್ಲಿ ನಿಷ್ಠೆ ಇಟ್ಕೊಳ್ಳೋದಿಲ್ಲ ಅವರು, ಒಟ್ರಾಸಿ ಹೋಗುದು ಅಷ್ಟೇ. ಈಗ ಮೊದಲು ಮಾಲೆ ಹಾಕುವವರು ಹೇಗಿರಬೇಕು? ಮೊದಲು ಮಾಲೆ ಹಾಕುವವರು 48 ದಿವಸ ಕರೆಕ್ಟ್ ಬೇಕಾದ್ರು ನಾವು ಹಾಕ್ತೇವಲ್ವ ಆ ಟೈಮಲ್ಲಿ ಹಾಕಬೇಕಲ್ಲ. ಕಾಲಿ ಕೆಲವರು ಹಾಕ್ತಾರೆ, ಕೆಲವರಲ್ಲಿ ಬೇಗ ಹಾಕ್ತಾರೆ, ಕೆಲವರು ಹೇಳಿದ್ರೆ ನನಗೆ ಸಮಸ್ಯೆ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಂತ ಮಾಡಿದೆ ಮತ್ತೆ, ನಾನು ಹೇಳ್ತೇನೆ ಆದಷ್ಟು, ನಾನು ಎಲ್ರಿಗೂ ಹೇಳ್ತೇನೆ ಆದಷ್ಟು ಹಾಕಿ, ನಿಮಗೆ ದೇವರು ಒಳ್ಳೆ ಪ್ರಸಾದ ಕೊಡ್ತಾರೆ, ಖಂಡಿತ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಎಲ್ರಿಗೂ. ಈಗ ದುಶ್ಚಟ ಮಾಡೋರು ಅವರು ಇವರೆಲ್ಲ ಮಾಲೆ ಹಾಕ್ತಾರೆ, ಮಾಲೆ ಹಾಕಿ ಕೆಲವು ಆ ಮಾಲೆ ಹಾಕಿದ ಒಂದು 48 ದಿನಗಳ ನಂತರ ಬಿಟ್ಟು ಒಳ್ಳೆಯವರಾಗ್ತಾರೆ, ಇನ್ನು ಕೆಲವರು ಅದನ್ನು ಹೋಗಿ ಬಂದ ಕೂಡಲೇ ಅದನ್ನು ಮತ್ತೆ ಆರಂಭಿಸ್ತಾರೆ, ಅದು ಹೇಗೆ? ಅದು ಹೇಳಿದಾರು ಅವನು ಕೆಲವು ಒಳ್ಳೆ ಆಗುವ ಮತ್ತೆ ದೇವರು ಒಳ್ಳೆ ವಿಷಯ ಕೊಡ್ತಾರೆ, ಅವರು ಮಾಡಿ ಮತ್ತೆ ಮಾಡೋದಿಲ್ಲ, ಅವರಿಗೆ ಮಾಡ್ತಾರೆ ಅವ್ರಿಗೆ ಇದೇ ಮಾಡ್ತಾರೆ. ಗುರುಸ್ವಾಮಿ ಇಲ್ಲಿಗೆಲ್ಲ ಮಾಡೋದು ಇದರ ಗುರುಸ್ವಾಮಿ ಒಳ್ಳೆಯದಿದ್ದರೆ ಈಗೆಲ್ಲ ಆಗೋದಿಲ್ಲ. ನಾನು ಹಣಕ್ಕೆ ಬಯಕುವುದಿಲ್ಲ, ನನಗೆ ನಾನು ಯಾವುದೇ ಆಗಲಿ ಪೂಜೆ ಹೋಗ್ತೇನೆ, ಇಷ್ಟು ಕೊಡಿ ಸರಿ ಹೇಳಿದೆ, ನಾನು ಇಷ್ಟು ವರ್ಷ ಪೂಜೆ ಮಾಡಿದೆ, ನಾನು ಹಣ ಎಷ್ಟು ಅಂತ ಹೇಳಿಲ್ಲ, ಇಷ್ಟು ಅವ್ರಿಗೆ ಯಾರಿಗೂ ಹೇಳಿಲ್ಲ, ಕೊಟ್ಟದ್ದು ಬರೋದಷ್ಟೇ. ಈ ಕೆಂಡ ಸೇವೆ ಅಪ್ಪ ಸೇವೆ ಇದರ ವಿಶೇಷತೆ ಏನು? ಯಾಕೆ ಅಂತ ಹೇಳಿದರೆ ಅಯ್ಯಪ್ಪನ ಶಕ್ತಿ ಅಂಥದ್ದು, ಅವ್ರಿಗೇನು ಅದಕ್ಕೋಸ್ಕರ ಮಾತ್ರ ಅದು ಮಾಡೋದು. ಈಗ ಎಲ್ಲ ಶೋ ಆಗಿದೆ, ಎರಡೆರಡು ಮಾಡೋದು, ಎರಡು ಮಾಡಬಾರ್ದು. ಅಯ್ಯಪ್ಪನ ಯಾವುದೊಂದು ಒಂದು ಶಕ್ತಿ ಪ್ರಸನ್ನ ಒಮ್ಮೆ ನೋಡೋದಲ್ಲ, ಎರಡನೇ ಮಾಡಿದರೆ ಏನಾಗ್ತದೆ, ಬಲತ್ಕಾರ ಅಂತ ಆಯ್ತು. ಹೌದಾ ಅಲ್ಲ ಇಲ್ಲಿ ಹಾಂ, ಅದಕ್ಕೆ ನಾನು ಮಾಡೋದು ಒಂದೇ ಮೊದಲಿಂದ, ಆ ದೇವರೇ ನನಗೆ ಮಾಡಿಸಿದ್ದು ಒಂದೇ, ನೀನು ಒಂದೇ ಮಾಡಪ್ಪ ಅಂತ, ನನ್ನನ್ನು ಎರಡಿಲ್ಲ, ಒಂದೇ ತೋರಿಸಿದ ಸಾಕು ಅವನಿಗೆ, ಯಾರಿಗೆ ಎರಡೆರಡು ಮಾಡಬೇಕೆಂದಿಲ್ಲ, ಎರಡೆರಡು ಮಾಡೋದು ಸ್ಟೋಗಿ ಅಲ್ಲ. ಎರಡೆರಡು ಅಂದರೆ ಹೇಗೆ? ಅಪ್ಪ ಸೇರಲಿ ಕೆಂಡ ಸೇರಿ ಒಂದು ಸೇವೆ ಮಾಡಬೇಕಂತ. ಅಪ್ಪ ಹಾಂ, ಒಂದೇ ಒಂದೇ ಮಾಡಬೇಕು, ದೇವ್ರನ್ನ ಪುನಾವಧಿ ಮಾಡಲಿಕ್ಕೆ ಉಂಟಾ? ಓಕೆ, ನೀವು ಈಗ ಯಾವುದೆಲ್ಲ ಮಾಡಿದ್ದೀರಿ ಅಂದರೆ ಎಲ್ಲ ಮಾಡಿದ್ರೆ? ನಾನು ಕೆಂಡ ಸೇವೆ ಮಾಡಿದ್ದೇನೆ, ಅಪ್ಪ ಸೇವೆ ಒಂದಕ್ಕೆ ಒಂದೊಂದೇ ಮಾಡೋದು ಮಾತ್ರ. ಇವತ್ತು ಇಲ್ಲಿ ಕೆಂಡ ಸೇವೆ ಮಾಡಿದ್ರೆ ಮತ್ತೊಂದು ಕಡೆಯಲ್ಲಿ ಅಪ್ಪ ಸೇವೆ ಅಪ್ಪ ಸೇವೆ ಹಾಗೆ ಅಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ಒಂದೇ ಕಡೆ ಎರಡು ಸೇವೆ ಮಾಡಿ? ನಾನು ಮಾಡಲಿಲ್ಲ, ಶೋರ್ ಮಾಡಲಿಲ್ಲ, ಎಲ್ಲ ಕೇಳಿ ಮಾಡಲೇ ಇಲ್ಲ. ನಮ್ಮಲ್ಲಿ ನಮ್ಮ ದೇವಸ್ಥಾನ ಹೇಳಿದ್ರು ನನ್ನ ಹತ್ರ, ಇವರು ಸಣ್ಣದಿರು ಎರಡು ಮಾಡಬೇಕಂತ ಹೇಳಿದರು. ಅಲ್ಲಿ ಕೆಲವರು ನನಗೆ ಅಗ್ನಿಸಿದ್ದರು, ಆಯ್ತು ಹೇಳಿ ಗುರುಸ್ವಾಮಿ ಇದ್ದರು, ನಾನು ಹೋಗಿ ಅಪ್ಪ ಅಗ್ನಿ ಪ್ರತಿಷ್ಠೆ ಮಾಡಿದೆ ಅಪ್ಪಕ್ಕೆ, ಮತ್ತೆ ಮಾತಲ್ಲ ಅಪ್ಪಕ್ಕೆ ಬಂದು ಇದ್ದಿಡುವಾಗ ಎಣ್ಣೆ ಹಾಕಿದೆ, ಎಣ್ಣೆ ಎಲ್ಲ ಕುದಿ ಎಲ್ಲ ಹೋಯಿತು. ಅದು ಯಾರು ತೆಗೆದು ದೇವರಿಗೆ ತೆಗೆದು ಬೇಡ ಒಂದೇ ಮಾಡೋ ನೀನು ಅಂತೇಳಿ, ಅದ್ರ ಮಾತ್ರ ಒಂದೇ. ನಾನು ಮೊದಲೇ ಹೇಳಿದ್ದೇನೆ, ನನಗೆ ದೇವರೇ ಇದು ಮಾಡಿದ್ದಾರೆ, ದೇವರೇ ನನಗೆಲ್ಲ ಎಲ್ಲ ಹೇಳೋದಲ್ಲ, ಅವರೇ ಹೀಗೆ ಮಾಡಿ ಹೀಗೆ ಮಾಡೋದು ಹೇಳೋದು ಅವರಲ್ಲ, ಅವರೇ ಎಲ್ಲ ದೇವರೇ ನನಗೆ ನಿಲ್ಲಿಸೋದಲ್ಲ, ಹೀಗೆ ಅವರು ಹೀಗೆ ಅಂತೇಳಿ. ಈಗ ನೀವು ಗುರುಸ್ವಾಮಿ ಆಗಿದ್ದುಕೊಂಡು ನಿಮ್ಮಿಂದ ನಿಮ್ಮ ಕೈಯಲ್ಲಿ ಮಾಲೆ ಹಾಕಿಸಿಕೊಂಡು ಕ್ಷೇತ್ರಕ್ಕೆ ಹೋದವರು ಎಷ್ಟು ಜನ ಇರ್ಬೋದು? ಅದು ಹೇಳಿ ಸಾಧ್ಯ ಸಾಧ್ಯ ಅಲ್ಲ, ಅವರಿಗೆ ಒಂದಂದಾಜು ಇರ್ಬೋದು, 1000 ದಾಟಿರ್ಬೋದು. 1000 ದಾಟಿ ಜಾಸ್ತಿ ಉಂಟು, ಜಾಸ್ತಿ ಇದ್ದಾವೆ. 10,000 ಅದು ಅಷ್ಟು ಆಗ್ಬೋದು, ಜಾಸ್ತಿ ಆಗ್ಬೋದು. ಈ ವರ್ಷ ನೀವು ಹೋಗ್ತಿದ್ದೀರಿ ಯಾವ ಟೈಮಲ್ಲಿ? ನಾನು ಜ್ಯೋತಿಗೆ ಜಾಸ್ತಿ ಜ್ಯೋತಿಗೆ, ನಾನು ಬಿಸುಗೆ ಎಲ್ಲ ಹೋಗೋದಿಲ್ಲ, ಹೋಗ್ತೇನೆ. ನಾನು ಒಂದ್ಸಲ ಬೈಕಲ್ಲಿ ಹೋದೆ, ನಾನು ಶಿಷ್ಯ ಹೇಳಿದ್ರು ಹೋಗುವ ಅಂತ ಹೇಳಿದ್ರು ಬೈಕಲ್ಲಿ ಹೋಗೋ, ನಾನು ಮತ್ತು ಇಬ್ಬರೇ 40 ದಿವಸ ವ್ರತ ಮಾಡಿ ಬೈಕಲ್ಲಿ ಹಿರಿಮಡಿ ಕಟ್ಟು ಹೋಗಿದ್ದೇವೆ. ಹೋಗಿ 3 ದಿವಸ 4 ದಿವಸ ಹಾಗೆ ಹೋಗಿಬಿಡೋದು, ಕಡಿಮೆ ಖರ್ಚಲ್ಲಿ ಹೋಗಿದ್ದೇವೆ. ನೆನೆಸದೆ ಹೋಗಿದ್ದೆ ಅಲ್ಲಿ ಮಾತಾಡಿಕೊಂಡು ಮಾತಾಡಿ ಹೋದದ್ದು, ಏನು ಸಮಸ್ಯೆ ಒಳ್ಳೆ ರೀತಿಯಲ್ಲಿ ಹೋಗಿ ಬಂದಿದ್ದೇವೆ. ಅವಾಗ ಕಡಿಮೆ ಇತ್ತು ಡೀಸೆಲ್ಗೆ, ಎಷ್ಟು ಪೆಟ್ರೋಲ್ಗೆ ಅವಾಗ 12 ರೂಪಾಯಿ 13 ರೂಪಾಯಿನೇ ಇದೆ, ಅವಾಗ 400 ರೂಪಾಯಿ ಖರ್ಚಲ್ಲಿ ಹೋಗಿ ಬಂದಿದ್ದೆ. ಈಗ ಎಷ್ಟು ಬೇಕು ಖರ್ಚು? ಈಗ ಒಬ್ಬೊಬ್ಬರಿಗೆ ಮೊದಲು ನಾವು ಟ್ರೈನಲ್ಲಿ ಹೋಗ್ತೀವಿ, ನಾನು ಸ್ವಲ್ಪ ಒಂದು 7-8 ವರ್ಷ ಟ್ರೈನಲ್ಲೇ ಹೋದದ್ದು ನಾವು, ಮತ್ತೆ ಜನ ಜಾಸ್ತಿ ಆಗ್ತಾ ಬಂದರು. ಅದ ನಂತರ ಬಸ್ಸಿನಲ್ಲಿ ಕರ್ಕೊಂಡು ಹೋಗಿದ್ದೇನೆ, ಜೀಪಲ್ಲಿ ಕರ್ಕೊಂಡು ಹೋಗಿದ್ದೇನೆ, ಬಸ್ಸಲ್ಲಿ 2-3 ಸಲ ಕರ್ಕೊಂಡೋಗಿದ್ದೇನೆ. ಈಗ ಮೊಬೈಲ್ ಬಳಕೆ ಮತ್ತು ಮೊಬೈಲಲ್ಲಿ ಮಾತನಾಡುವಂಥದ್ದು ಇವೆಲ್ಲವೂ ಕೂಡ ಈಗ ಮಾಲಾಧಾರಿಗಳೆಲ್ಲರೂ ಕೂಡ ಮಾಡ್ತಾರೆ, ಮೊಬೈಲ್ ಅನಿವಾರ್ಯ ಆಗಿದೆ. ಜಾಸ್ತಿ ಮಾತಾಡಬಾರ್ದು, ಲೆಕ್ಕ ಯಾರು ಮಾಡ ಅಷ್ಟೇ ದೇವಿ ಮತ್ತೆ ಸಿಕ್ಕಾಪಟ್ಟೆ ಅದೇ ಇದು ನೋಡಿಕೊಂಡ್ರು ನಮ್ಮಲ್ಲಿ ಬಿಡುದು, ನಮ್ಮಲ್ಲಿ ಬಿಡುವುದಿಲ್ಲ, ನಮ್ಮಲ್ಲಿಲ್ಲ, ಕೆಲವು ಇದ್ದಾರೆ, ಕೆಲವು ಬೆಚ್ಚಲ್ಲಿ ಇದ್ದಾರೆ, ಇಲ್ಲ ಹೇಳುವುದಿಲ್ಲ. ನಮ್ಮಲ್ಲಿ ನಾನು ಶಿಸ್ತು, ಅದಕ್ಕೆ ಅಲ್ಲ ನನ್ನ ಹತ್ತಿರ ಬರುವುದಿಲ್ಲ, ಯಾರು ಸಹ ನನ್ನಲ್ಲಿ ಹತ್ತಿರ ಯಾರು ಅಷ್ಟು ಬರುವುದಿಲ್ಲ ಮಾಲೆ, ಯಾಕಂದರೆ ನನ್ನ ಇಷ್ಟೇ ಅಲ್ವಾ, ಅವರಿಗೆ ಅವ್ರು ಮಾಡಿದೆಲ್ಲ ಅವರಿಗೆ ಅವ್ರಿಗೆ ಸ್ಪೆಷಲ್ ಆಗಿರ್ಬೇಕಲ್ಲ, ಹಾಗೆ ಒಳ್ಳೆ ನಿಷ್ಠೆಯವ್ರು ಮಾತ್ರ ಬೆಳಿಗ್ಗೆ ಬರೋದು.
ಈಗ ನಿಮ್ಮ ಆರೋಗ್ಯ ಈಗ 78 ವರ್ಷ ನಿಮಗೆ ಹೇಗಿದೆ? ಒಳ್ಳೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಅವರ ಅನುಗ್ರಹ, ದೇವಸ್ವಾಮಿ ಅನುಗ್ರಹ, ಅವರ ಅನುಗ್ರಹದಿಂದ ನನಗೆ ಇಷ್ಟೆಲ್ಲ ಅನುಗ್ರಹ ಆದದ್ದೇ ಅಲ್ಲ. ಇಷ್ಟೆಲ್ಲ ಅನುಕೂಲ ಆಗಿದೆ. ಓಕೆ, ಮನೆಯಲ್ಲಿ ನೆಮ್ಮದಿ ಇದೆ? ಇದೆ ಇದೆ, ನೆಮ್ಮದಿ ಇದೆ, ಇದೆ ನೆಮ್ಮದಿ ಇದೆ. ನೀವು ಮುಂಚೆ ಏನು ಮಾಡ್ತಿದ್ರಿ? ಮುಂಚೆ ಅಂದರೆ ತೋಟ ಇಲಾಖೆ ಮೊದಲು ಮನೆ ಅಂದರೆ ನಾನು ಶಾಲೆ ಬಿಟ್ಟು ಸ್ವಲ್ಪ ಬೇರೆ ಕೆಲಸ ಎಲ್ಲ ಹೋಗ್ತಿದ್ದೆ. ಹೀಗೆ ಮತ್ತೆ ತೋಟಗಾರಿಕೆ ಇಲಾಖೆಯಾಗಿ ಸೇರಿದ್ದೆ. ತೋಟಗಾರಿಕೆ ಇಲಾಖೆ? ಅದೇ, ನಾನು ಗಾರ್ಡ್ನರ್ ಆಗಿದ್ದೆ, ಮತ್ತೆ ಹೆಡ್ ಗಾರ್ಡ್ನರ್ ಗಾರ್ಡ್ನರ್ ಅಂದರೆ ತೋಟ ಕೆಲಸವಾ ಅಂತ. ಎಲ್ಲಿ? ಚಾರ್ಮಾಡಿಯಲ್ಲಿ. ಹೆಚ್ಚು ವರ್ಷ ಚಾರ್ಮಾಡಿ. 65ರಲ್ಲಿ ನಾನು ಡಿಪಾರ್ಟ್ಮೆಂಟ್ ಸೇರಿದ್ದೇನೆ ಲೇಬರ್ ಆಗಿ. 65ರಲ್ಲಿ. ಈಗ ಎಷ್ಟು ವರ್ಷ ಆಯ್ತು ನೀವು ರಿಟೈರ್ಡ್ ಆಗಿ? ರಿಟೈರ್ಡ್ ಆಗಿ 17 ಆಯಿತು. 18 ಕಾಲ ಇಟ್ಟೆ. ಈಗ ಈಗಿನ ಅಯ್ಯಪ್ಪ ಮಾಲಾಧಾರಿಗಳು ಮಾಡುವಂತಹ ವ್ರತಾನಿಷ್ಠೆ ಕಷ್ಟವೋ ಅವತ್ತಿದ್ದು ಕಷ್ಟ? ಅವತ್ತಿದ್ದು ಈಗ ಕೆಲವು ಹೇಳ್ತಾರೆ, ಮೊದಲ ಮನೆ ಪೂಜೆ ಬರುವಾಗ ಹೇಳ್ತಾರೆ ಮಧ್ಯಾಹ್ನ ಇಷ್ಟೇ ಇಲ್ಲ, ಈಗ ಅವ್ರಿಗೆ ಯಾರು ಸಹ ಇಲ್ಲ. ಮೊದಲು ಚಳಿ ಅಂದರೆ ಅಷ್ಟು ಚಳಿ, ಈಗ ಈಗಾದರೆ ಯಾರು ಮಾಲೆ ಹಾಕಲಿಕ್ಕಿಲ್ಲ, ಅಷ್ಟು ಚಳಿ ಇತ್ತು. ಹೇಳ್ತಾರೆ ಈಗ ಸರ್ ಕೆಲಸ ಹೇಳ್ತಾರೆ, ಮೊದಲನಾಗಿ ಈಗೆಲ್ಲ ಕೊಡ್ತಾರೆ, ಈಗ ಹೊತ್ತು ಒಂದು ಉಂಟು, ಅದು ಬದಲಾವಣೆ ಉಂಟು. ಅದು ಈಗ ನೀವು ಮಧುವಂಶ ಬೇರೆ ಟೈಮಲ್ಲೂ ತಿನ್ನೋದಿಲ್ಲ? ನಾನು ಇಲ್ಲ, ಮುಟ್ಟುವುದಿಲ್ಲ. ಮುಟ್ಟು ಮನೆಯಲ್ಲಿ? ಮನೆಯಲ್ಲಿ ತಿಂತಾರೆ. ಮನೆ ಈಗ ಮನೆಯಲ್ಲಿ ಅಂದರೆ ನಮಗೆ ಈ ಮಂತ್ರದೇವತೆ ಬಂದಿತ್ತು ಮನೆಗೆ, ಅದನ್ನು ನಂಬುವಾಗ ನಾನು ಹೇಳಿ ನಾನು ನಿನ್ನ ಮಗ ಮುಟ್ಟುವುದಿಲ್ಲ, ನಾನು ತರಕಾರಿಯಲ್ಲಿ ಇದು ಮಾಡೋದು ಆಗ್ತದೆ, ಮತ್ತೆ ಹೇಳುವಾಗ ಆಗ್ತೇವೆ ಅಂತ ಹೇಳಿದ್ವಿ, ಮಾಡಿದ್ದೆವು. ಮತ್ತು ದೇವಸ್ಥಾನ ಇದು ಮಾಡುವಾಗ ಭಟ್ರು ಹೇಳಿದರು ಅವರು ಅದು ಬಿಡಲಿಕ್ಕಿಲ್ಲ ಮಂತ್ರದೇವತೆ ಅಂತ. ಅದು ಕಡೆಗೆ ಮತ್ತೆ ಮಗನ ಹತ್ರ ಮಾಡಿಸಿದ್ದೆ, ಅವನೇ ಮಾಡೋದಿಲ್ಲ ಅದು ಕೇಳಕ್ಕೆ ಅವನೇ. ಶರಣು ಕರೆಯುವುದರಲ್ಲಿ ಏನಾದರೂ ನಿಯಮಗಳಿದ್ದಾವೆ? ಇಷ್ಟೇ ಕರಿಬೇಕು, 108 ಕರಿಬೇಕವ. ಅದೇ 108 ಹೇಳ್ತಾ ಇದ್ರೆ ಒಳ್ಳೇದವನು. ಅದೇ ಕೆಲವೆಲ್ಲ ಸೇರಿಕೊಂಡಿದ್ದು, ಒಬ್ಬ ಸಣ್ಣ ಕರೆದ್ರೆ ಒಂದು 10 ಕರೆದ್ರೆ ಮತ್ತೊಬ್ಬ 10 ಕರೆದ್ರೆ ಹಾಗೆ 108 ಬರ್ತದೆ ಅಲ್ಲಿ. ಎರಡು ಕೆಲವು ಸೇರಿ ಕೆಲವು ಜಾಸ್ತಿ ಆಗ್ತದೆ. ಎಷ್ಟು ಕರೆದ್ರೆ ಅವ ಶರಣು ಎಷ್ಟು ಕರೀತಾನೆ ಅದು ಒಳ್ಳೇದೇ ಅವನಿಗೆ. 108 ಕರೀಲೇಬೇಕವ. 108 ಕರೀಬೇಕು. 108ಕ್ಕಿಂತ ಕಡಿಮೆ ಆದರೆ? ಅಲ್ಲಿ ಕಡಿಮೆ ಅಂತ ಇದಿಲ್ಲ ಅಂದರೆ ಒಬ್ಬನಾದರೆ ಹೇಳಲಿಕ್ಕೆ, ಒಬ್ಬನಾದರೆ 108 ಹೇಳಲೇಬೇಕಲ್ಲ. ಎಲ್ಲರೂ ಸೇರಿ ಅಲ್ಲಿ ಜಾಸ್ತಿ ಬರ್ತದೆ, ಜಾಸ್ತಿ ಆಗ್ತದಲ್ಲ. ಶರಣು ಅಂತ ಹೇಳೋದು ಒಂದು ಅದು ಶರಣು ಹೇಳೋದಕ್ಕೆ ಅದೇ ಘೋಷವೇ ಅದು. ಈ ಮಾಲೆ ಹಾಕುವಾಗ ಎಲ್ಲರೂ ಒಗ್ಗಟ್ಟಿನಲ್ಲಿ ಇರ್ತಾರೆ, ಒಟ್ಟಾಗ್ತಾರೆ, ಒಂದಾಗ್ತಾರೆ, ಒಗ್ಗಟ್ಟಿನಿಂದ ಇರ್ತಾರೆ. ಅದರಲ್ಲಿ ಸಿಕ್ಕ ಒಗ್ಗಟ್ಟು ಯಾವುದ್ರಲ್ಲಿ ಸಹ ಇಲ್ಲ. ಅಯ್ಯಪ್ಪ ಸ್ವಾಮಿಗಳಲ್ಲಿ ಇದ್ದದ್ದು ಒಗ್ಗಟ್ಟು ಬಂಧು ಮಿತ್ವತ್ವ ಎಲ್ಲ ಇದೆ, ಬರುವುದು ಅದರಲ್ಲಿ ಅಯ್ಯಪ್ಪನ ಇದರಲ್ಲಿ. ಅವ್ರಿಗೆ ಜಾತಿ ಭೇದ ಇಲ್ಲ, ಅವರಿಗೆ ಎಲ್ಲರೂ ಒಂದೇ. ಭಟ್ರಾಗಲಿ ಶೆಟ್ರಾಗಲಿ ಎಲ್ಲ ಜಾತಿಯು ಒಮ್ಮತ ಇದು ಒಂದೇ ಇದು ಜಾತಿ ಅಂತ ಹೇಳೋದು ಅದರಲ್ಲಿ ಇಲ್ಲ ಅಯ್ಯಪ್ಪನ ಇದರಲ್ಲಿ. ಈಗ ಮಹಿಳಾ ಕೆಲವು ಮಾಲಾಧಾರಿಗಳು, ನೀವು ಆ ವಿವಾದವನ್ನು ನೋಡಿದ್ದೀರಿ ಅಯ್ಯಪ್ಪ ಮಂದಿರ ಹಾಕಿದ ನಂತರ ಹೆಂಗಸರ ಮಾತಾಡಿದ್ರು, ಯಾರ ಹತ್ರ ಹೇಳಿದ್ರು? ಈಗ ಅಲ್ಲಿ ಮಹಿಳಾ ಮಾಲಾಧಾರಿಗಳೆಲ್ಲ ಒಳಗೋದ್ದು ಎಲ್ಲ ಗೊತ್ತುಂಟ ನಿಮಗೆ? ಕ್ಷೇತ್ರದ ಕ್ಷೇತ್ರ ಹೇಳ್ತಿ ಟಿ ವಿಯಲ್ಲಿ ಹೇಳ್ತಿದ್ದು ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿದಾಗ ಏನನ್ಸುತ್ತೆ? ಮನಸ್ಸಿಗೆ ಬೇಜಾರಾಗ್ತದೆ. ಬೇಜಾರು ನೋಡಿ, ಅವ್ರ ಜ್ಯೋತಿ ನಾವೇ ತೋರಿಸಿದ್ದು ಅಂತ ಒಮ್ಮೆ ಹೇಳಿದರು ಯಾರು ಕಮಿಟಿಯವರು. ಅವ್ರು ನೋಡಿದ್ರೆ ನಾವು ಅಲ್ಲಿ ಎಷ್ಟು ಬರ್ತದೆ ನಿಲ್ಲಬೇಕಾ ಅಲ್ಲಿ ಅಲ್ಲಿ ನೋಡಿ ಟೈಮ್ ಉಂಟು ಅಲ್ಲ, ಅವರ ಇದು ಇಲ್ಲ ಅಂತ ಹೇಳೋದಿಲ್ಲ. ಅಂದರೆ ಅವರ ಇದರಿಂದ ನಮಗೆ ಅಲ್ಲಿ ಹೊರಗೆ ಬರಲಿಕ್ಕೆ ಚಾನ್ಸು. ಅವರು ನಿಲ್ಲಕ್ಕೆ ಬಿಡಲಿ ಅಲ್ಲಿ ಚೌತಿ ಯಾರನ್ನಾದರೂ ಅಭಿಷೇಕ ಮೇಲೆ ಕಳಿಸ್ತಾರೆ. ಆವಾಗಲೇ ಮನಸ್ಸಿಗೆ ನಿಲ್ಲುವುದಿಲ್ಲ ಅವನೊಂದು, ಹೋಗಿಯೇ ಬಿಡ್ತಾನೆ. ಅದೇ ಕಂಟ್ರೋಲ್ ಮಾಡೋದಲ್ಲ ಅವ್ರಿ, ಪೊಲೀಸ್ನವರು. ನಾವು ಹೇಳೋದು ಪೊಲೀಸ್ನವರು ಅಂತಾರೆ. ಆದರೆ ಅವರಿಗೆ ಮನಸ್ಸು ಕೊಡೋದು ದೇವರೇ ಎಲ್ಲ ಎಲ್ಲ ವಿಷಯದಲ್ಲಿ. ಈಗ ಈಗ ನೀವು ಈಗ ಏನು ಕೆಲಸ ಮಾಡೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಅವರು ಸೇವೆ ಮಾಡ್ತಾರೆ. ಈಗ ಒಂದು ಕಡೆಯದಾಗಿ ಹೊಸ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಮಾಲೆ ಹಾಕಬೇಕು ಅಂತ ಅಂದುಕೊಳ್ಳೋರು, ಮುಂದಿನ ವರ್ಷ ಹಾಕಬೇಕು, ಈ ವರ್ಷ ಹಾಕಬೇಕು ಅಂತ ಅಂದುಕೊಳ್ಳುವವರು, ಮತ್ತು ಈಗ ಹಾಕಿರೋರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಅವ್ರಿಗೆ ಅಂದರೆ ಅವ್ರು ಸಡನ್ ಒಬ್ಬರು ಕೆಲವು ಮಾಲೆ ಹಾಕ್ತೇನೆ ಹೇಳ್ತಾರೆ, ಹಾಗೆ ಅವರಿಗೆ ಹಾಕ್ಬೋದು ಸಡನ್ ಹೇಳಿದವ್ರಿಗೆ. ಮತ್ತು ನಾಳೆ ಹಾಕ್ತೇನೆ ನಾಳೆ, ಅದಕ್ಕೆ ನಾನು ಒಪ್ಪಿ ಇದು ಕೊಡೋದಿಲ್ಲ, ಅಷ್ಟು ಯಾರು ಕೊಡೋದಿಲ್ಲ. ಹಾಗಿದ್ದು ಇಷ್ಟೆಯಿಂದ ಹಾಕು ನೀವು ಮಾಲೆ ಸಡನ್ ಹಾಕಿದೆ ಅವರಿಗೆ, ನಾನು ಇದು ಕೊಡ್ತೇನೆ ಮಾಲೆ ಹಾಕಿಬಿಡ್ತೇನೆ. ಅದು ಎಲ್ರಿಗೂ ಬರೋದಿಲ್ಲ ಸರ್. ಈಗ ಕೆಲವರು ಚಿಕನ್ ಸೆಂಟ್ರಲ್ಲಿ ಕೆಲಸ ಮಾಡೋರು ಇರ್ತಾರೆ, ಮೀನಿನ ಅಂಗಡಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವರು ಉದ್ಯೋಗ ಅದನ್ನೇ ಮಾಡ್ತಾಯಿರ್ತಾರೆ. ಅಥವಾ ಈಗ ಒಬ್ಬ ಒಳ್ಳೆಯ ಕುಕ್ಕು ಅಡುಗೆ ಮಾಡೋರು, ಅವರು ನಾನ್ ವೆಜ್ ಹೋಟೆಲ್ನಲ್ಲಿ ಅಡುಗೆ ಮಾಡುವವರು ಇರ್ತಾರೆ, ಅವರು ಹೇಗೆ ಅವರು ಅಡುಗೆ ಮಾಡಬಹುದು? ಅಲ್ಲಿ ಬರುವಾಗ ಭಾಳ ನಿಷ್ಠೆಯಿಂದ ಸೆಗಣಿ ಇದು ಮಾಡಿ ಶುದ್ಧ ಮಾಡಿಕೊಂಡು, ಶುದ್ಧ ಬಟ್ಟೆ ಶುದ್ಧ ಮಾಡಿಕೊಂಡು ಬಂದು ಕಪ್ಪು ಹೊರಗೆ ಇಟ್ಟು ಬರಬೇಕು. ಒಳಗೆ ಅಲ್ಲಿ ಒಳಗೆ ಬರುವಾಗ ಹೊರಗೆ ಇಟ್ಟು ಇಲ್ಲಿ ಬರ ಇದರೊಳಗೆ ಬರಬೇಕು ನಿಷ್ಠೆಯಿಂದ. ಸ್ನಾನ ಮಾಡಿ ಕೊಲ್ಲಬಾರ್ದು, ಮಾತ್ರ ಕೊಲ್ಲೋದೊಂದಿಲ್ಲ, ಕೊಲ್ಲಬಾರ್ದು.
ಉದ್ಯೋಗ ಮಾಡ್ಬೋದು, ಉದ್ಯೋಗ ಮಾಡ್ಬೋದು, ಮೀನು ವ್ಯಾಪಾರ ಮಾಡ್ಬೋದು, ಇದಕ್ಕೆ ಮಾಡ್ಬೋದು, ಆದಷ್ಟು ನಿಷ್ಠೆಯಿಂದ ಇರಬೇಕು ಅಷ್ಟು. ನಿಷ್ಠೆಯಿಂದ ಕೋಳಿಯನ್ನು ಕೊಲ್ಲೋದು ಮತ್ತೊಬ್ರು ಕೊದ್ರು ಕಟ್ ಮಾಡಿದ್ರು ಇವ್ರು ಕಟ್ ಮಾಡಿದ್ರು ಅವ್ರದ್ದು ಆ ನಿಷ್ಠೆಯಲ್ಲಿ ಇರಬೇಕು. ಹೌದು ಹೌದು ಅಲ್ವಾ, ಭಾಳ ಸಿದ್ಧ ಅಲ್ಲ. ಅವೇ ಸಗಣಿ ಇದರಲ್ಲಿ ಸ್ನಾನ ಮಾಡಿ ಬರಬೇಕು. ಕಾಯಕ ಕೈಲಾಸ ಅಂತ, ಕಾಯಕ ಕೈಲಾಸ, ಕಾಯಕ ಕೈಲಾಸ. ಅಂದರೆ ನೀವು ಮಾಡುವಂಥ ಕಾಯಕ ಮಾಡಿ, ಆದರೆ ಕಾಯಕದ ಜೊತೆ ಜೊತೆಗೆ ನಿಮ್ಮ ನೇಮ ನಿಷ್ಠೆ ಇವುಗಳನ್ನು ಮರಿಬೇಡಿ, ಮರೆಯದಿರಿ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಆ ಜೊತೆಗೆ ಬಹಳ ವಿಶೇಷ ವ್ಯಕ್ತಿ, ಯಾಕೆಂತಂದರೆ 58 ವರ್ಷ ಶಬರಿಮಲೆಗೆ ಹೋದವರು, 59 ವರ್ಷ ಮಾಲೆ ಹಾಕಿದವರು, ಈ ವರ್ಷ 60ನೇ ವರ್ಷದ ಮಾಲೆ ಹಾಕಿರುವಂತಹ ವ್ಯಕ್ತಿಯ ಜೊತೆಗೆ ನಾವು ಮಾತನಾಡಿದ್ದೇವೆ. ಅವರು ಕಾಲಿಗೆ ಚಪ್ಪಲಿ ಹಾಕಿದ್ರೆ 40 ವರ್ಷ ಆಯಿತು, ಅನಂತರ ಕೈಯಲ್ಲಿರುವಂತಹ ಮಚ್ಚೆಗೆ ಅಥವಾ ಹಚ್ಚೆಗೆ 60 ವರ್ಷ ಆಯಿತು, ಮತ್ತು ಅವರು ಮನೆಯಲ್ಲಿ ತೊಂದರೆಗಳಾದಾಗ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗುವುದಿಲ್ಲ ಅನ್ನುವಂತಹ ಒಂದು ಆಗ್ತಿಲ್ಲ, ಅವರಿಗೆ ಯಾವುದೇ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಅಂತ ಹೇಳುವಾಗ ಏನು ಮಾಡೋದು ಅಂತಂದಾಗ ಅವರು ಕೇಳಿದಾಗ ನಿಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆ ಆಗಬೇಕು ಅಂತ ಇದ್ದಾರೆ, ಈ ಹಿನ್ನೆಲೆ ಒಂದು ಗುಡಿ ಕಟ್ಟಿ ಅಂತ ಹೇಳ್ತಾರೆ. ಗುಡಿಯನ್ನು ಕಟ್ಟಿದ ನಂತರ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗುತ್ತೆ, ಗುಡಿಗೆ ಮುಹೂರ್ತ ಇಟ್ಟ ಕೂಡಲೇ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗುತ್ತೆ. ಅದರ ಜೊತೆಗೆ ಈಗಿನ ಅಯ್ಯಪ್ಪ ಮಾಲಾಧಾರಿಗಳಿಗೂ ಅವತ್ತಿನ ಅಯ್ಯಪ್ಪ ಮಾಲಾಧಾರಿಗಳಿಗೂ ಇರುವಂಥ ವ್ಯತ್ಯಾಸಗಳೇನು, ಮತ್ತು ಈಗಿನ ಅಯ್ಯಪ್ಪ ಮಾಲಾಧಾರಿಗಳು ಹೇಗಿರಬೇಕು, ನಾಳೆ ಮಾಲೆ ಹಾಕುವವರು ಹೇಗೆಲ್ಲ ಇರಬಹುದು, ಹೇಗೆಲ್ಲ ಇರಬಾರದು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಇವರ ಹಿರಿತನಕ್ಕೆ ಬಹಳ ವಿಶೇಷವಾದ ಗೌರವ ಇದೆ. ಹಿರಿಯರಾಗಿ ಹಿರಿ ಗುರುಸ್ವಾಮಿಯಾಗಿ ಇವರು ಪಾಲಿಸುವಂಥ ನಿಯಮನಿಷ್ಠೆಯ ಬಗ್ಗೆ ಇಲ್ಲಿರುವಂಥ ಎಲ್ಲ ಮಾಲಾಧಾರಿಗಳಿಗೂ ಕೂಡ ಬಹಳ ಶ್ರದ್ಧೆ, ಬಹಳ ಭಕ್ತಿಯ ಗೌರವ ಇದೆ. ಅದರಿಂದಲೇ ಇವರು ಬಹಳಷ್ಟು ಪೂಜೆಗಳಿಗೆ ಇವರನ್ನು ಕರೀತಾರೆ. ಇವರು ಈ ಬಾರಿಯೂ ಕೂಡ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಇಂತಹ ಗುರುಸ್ವಾಮಿಗಳ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳಾದವರು ಮುಂದೆ ಗುರುಸ್ವಾಮಿಗಳು ಆಗುವವರು, ಅವರೆಲ್ಲರೂ ಕೂಡ ಇವರದ್ದೇ ನಿಯಮನಿಷ್ಠೆಗಳನ್ನು ಪಾಲಿಸಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡುಲೆ, ಸುದ್ದಿ ನ್ಯೂಸ್, ಸೋಮಂತಡ್ಕ.